ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐತಾಳ್ಸ್. ಇವತ್ತು ನಾನು ನಿಮಗೆ ತೊಂಡೆಕಾಯಿಯಿಂದ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮನೇಲಿ ಏನೇ ಬೇರೆ ಐಟಮ್ಸ್ ಇಲ್ಲದೆ ಇದ್ದರೂ ಈ ತೊಂಡೆಕಾಯಿ ಇದ್ದರೆ ನೀವು ಚೆನ್ನಾಗಿ ದೋಸೆಗೆಲ್ಲ ಇಡ್ಲಿಗೆ ಚಟ್ನಿ ಮಾಡ್ಕೋಬೋದು. ನಾನಿಲ್ಲಿ 3 ತೊಂಡೆಕಾಯಿ ತೊಗೊಂಡಿದ್ದೀನಿ, ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಚಿಕ್ಕದಾಗ ಬೇಕಾದರೂ ಹೆಚ್ಚು ಇಟ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ಹಸಿಮೆಣಸಿನಕಾಯಿ, ಇದು ಗ್ರೀನ್ ಕಲರ್ ಚಟ್ನಿ ಬರುತ್ತೆ. ನೀವು ರೆಡ್ ಕಲರ್ ಬೇಕು ಅಂದರೆ ಒಣಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಹುಣಸೆ ಹಣ್ಣು ಸ್ವಲ್ಪ, ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಇದು ಒಗ್ಗರಣೆ ಸಾಮಾನು, ಸಾಸಿವೆ, ಒಣಮೆಣಸು ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಹೀಗೆ ಮೊದಲನೇದಾಗಿ ನಾವು ಎಣ್ಣೆಯಲ್ಲಿ ಈ ತೊಂಡೆಕಾಯಿನ ಜಸ್ಟ್ ಫ್ರೈ ಮಾಡ್ಕೋಬೇಕು. ಈಗ ಅದನ್ನ ನಾವು ಮಾಡೋಣ. ಇವಾಗ ಮೊದಲನೇದಾಗಿ ಈ ರೀತಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದರಲ್ಲಿ ಇವಾಗ ಇದಕ್ಕೆ ತೊಂಡೆಕಾಯಿ ಹಾಕ್ತಾ ಇದ್ದೀನಿ. ನಾನಿಲ್ಲೊಂದು 3 ತೊಂಡೆಕಾಯಿ ತಗೊಂಡಿದ್ದೀನಿ. ಇದನ್ನ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈ ತೊಂಡೆಕಾಯಿ ಜೊತೆನೆ ಖಾರಕ್ಕೆ ಬೇಕಾದಂಥ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಒಟ್ಟಿಗೆ. ನೋಡಿ, ಈ ರೀತಿಯಾಗಿ ಮೆಣಸಿನಕಾಯಿ, ತೊಂಡೆಕಾಯಿ ಎಲ್ಲ ಜಸ್ಟ್ ಈ ರೀತಿ ಜಸ್ಟ್ ಫ್ರೈ ಆದರೆ ಸಾಕು. ಈಗ ಇದು ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ಈ ರೀತಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ನಾವು ಈಗ ಫ್ರೈ ಮಾಡಿದಂತಹ ತೊಂಡೆಕಾಯಿ ಮತ್ತು ಮೆಣಸಿನಕಾಯಿ ಇದೆರಡನ್ನು ಕೂಡ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೇನೆ ಕಾಯಿತುರಿ, ಕಾಯಿತುರಿ ಹಾಕ್ಕೊಂಡಾದ್ಮೇಲೆ ಹುಣಸೆ ಹಣ್ಣು ಸ್ವಲ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗಲೇ ರುಬ್ಕೋಬೇಕಾದ್ರೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಇದಿಷ್ಟನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡಾದ್ಮೇಲೆ ಈ ರೀತಿಯಾಗಿ ಪೇಸ್ಟ್ ಥರ ಆಗಿದೆ. ನಾನು ಇದನ್ನ ಒಂದು ಮಿಕ್ಸಿ ಜಾರಿಂದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದಕ್ಕೀಗ ಫೈನಲ್ ಆಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ, ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ, ಸಾಸಿವೆ, ಒಣಮೆಣಸು, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಒಗ್ಗರಣೆ ಆದ ಕೂಡಲೇ ಇದನ್ನು ನಾವು ಚಟ್ನಿಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ, ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ನಮ್ಮ ತೊಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ನನಗೆ ಟ್ರೈ ಮಾಡಿ ತಿಳಿಸಿ ಯಾವ ರೀತಿ ಮಾಡಿದ್ರಿ, ಹೇಗೆ ಬಂತು ಅಂತ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಐತಾಳ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ.